ನಮಸ್ಕಾರ ಸ್ನೇಹಿತರೆ, ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ, SRAA ಮೀಡಿಯಾ ಬ್ಯಾಂಗ್ಳೂರ್. ಈಗ ನನ್ನ ಜೊತೆಯಲ್ಲಿದ್ದಾರೆ ವಿವೇಕಾನಂದ ಎಚ್ ಕೆ. ಇವರು ಉತ್ತಮ ವಾಗ್ಮಿಗಳು. ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಕಾಪಾಡಿಕೊಳ್ಳಬೇಕು, ಅದನ್ನ ಬೆಳೆಸಿಕೊಳ್ಳಬೇಕು ಮತ್ತು ಅದನ್ನ ಸ್ಪ್ರೆಡ್ ಮಾಡಬೇಕು, ಬೇರೆಯವ್ರಿಗೂ ಸಹ ತಿಳಿಸ್ಬೇಕು, ಒಂದು ಪ್ರಜ್ಞೆ ಅರಿವನ್ನ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇವರು ಹಲವಾರು ಸಂಗತಿಗಳ ಬಗ್ಗೆ, ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ, ಜೀವನದ ಮೌಲ್ಯಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಪ್ರಸ್ತುತ ಪಡಿಸ್ತಾರೆ. ಬನ್ನಿ, ಅವರನ್ನ ನಮ್ಮ ಜ್ಞಾನ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ವಿವೇಕಾನಂದ್. ನಮಸ್ತೆ ನಮಸ್ತೆ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಈಗ ನಾವು ಬಹಳ ಕುತೂಹಲಕರವಾಗಿದ್ದೇವೆ. ಈಗ ನೀವು ಇವತ್ತು ಯಾವ ವಿಚಾರವನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದೀರಾ, ಚರ್ಚೆ ಮಾಡ್ತಾ ಇದ್ದೀರಾ? ಇವತ್ತು ಬಹುತೇಕ ಭಾರತದ ಮಧ್ಯಮ ವರ್ಗದ ಯುವಕ ಯುವತಿಯರು ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅದು ಈ ಮದುವೆ ವಿಷಯದಲ್ಲಿ. ಮದುವೆ ಅಂದ್ರೆ, ನಾನು ಇಲ್ಲಿ ಹೇಳಲಿಕ್ಕೆ ಹೊರಡ್ತಾ ಇರೋದು, ಮದುವೆ ಅವರ ವೈಯಕ್ತಿಕ ಆಯ್ಕೆಗಳಾಗಿರ್ತವೆ, ಹೇಗಾಗಬೇಕು ಏನು ಅದೆಲ್ಲ ಅವರ ವೈಯಕ್ತಿಕ ಆಯ್ಕೆಗಳಾಗಿರ್ತವೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದ್ರೆ ಮದುವೆಯನ್ನ ಹೇಗೆ ಆಗಬೇಕು ಈ ಆಧುನಿಕ ಕಾಲದಲ್ಲಿ ಅಂತೇಳಿ ಅನ್ನುವ ಒಂದು ಪ್ರಶ್ನೆ ಅವರಲ್ಲಿ ಇದೆ. ಅದು ಮುಖ್ಯವಾಗಿ ಆರ್ಥಿಕ ವಿಷಯದಲ್ಲಿ ಹೇಗೆ ಆಗಬೇಕು ಅಂತೇಳಿ. ಸಾಮಾನ್ಯವಾಗಿ ಬಡವರಿಗೆ ಆಯ್ಕೆಗಳು ಇರೋದಿಲ್ಲ, ಅವರು ಹೆಚ್ಚು ಬಡತನದಲ್ಲೋ ಎಲ್ಲೋ ದೇವಸ್ಥಾನದಲ್ಲೋ ಎಲ್ಲೋ ಏನೋ ಒಂದು ಅವ್ರಿಗೆ ಏನ್ ಅನುಕೂಲನೋ ಅಲ್ಲಿ ಮದುವೆ ಆಗ್ಬಿಡ್ತಾರೆ. ಶ್ರೀಮಂತರ ಹತ್ರ ಸಾಕಷ್ಟು ಹಣ ಇರುತ್ತೆ, ಅವರು ಭರ್ಜರಿಯಾಗಿ ಮದುವೆ ಆಗ್ತಾರೆ. ಆದ್ರೆ ಸಮಸ್ಯೆ ಇರೋದು ಈ ಮಧ್ಯಮ ವರ್ಗದವ್ರ ಹತ್ರ. ಎಲ್ಲೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಒಂದು ವೃತ್ತಿ ಮಾಡ್ತಾ ಇರ್ತಾರೆ, ಏನು ಎಲ್ಲ ಹೇಗೆ ಅಂತ. ಸೊ ಇಂಥವ್ರಿಗೆ ಹೇಗೆ ಮದುವೆ ಆಗಬೇಕು, ಎಷ್ಟು ಹಣ ಖರ್ಚು ಮಾಡಬೇಕು ಅನ್ನುವ ಪ್ರಶ್ನೆಗಳು ಎಲ್ಲರನ್ನು ಕಾಡ್ತಾ ಇರುತ್ತೆ. ಅನೇಕ ಸಾರಿ ನಾವು ನೀವು ಎಲ್ಲ ನೋಡಿದ್ದೀವಿ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅನ್ನುವಂತಹ ಮಾತು ನಮ್ಮಲ್ಲಿದೆ. ಅಂದ್ರೆ ಈ ಎರಡೂ ಕೆಲಸ ಮಾಡಿದಾಗ ನಿಮ್ಮ ಬದುಕು ಹೆಚ್ಚು ಕಡಿಮೆ ಆ ಕೆಲಸಗಳಿಂದ ಸಂತೋಷ ಆದ್ರೂ ಕೂಡ ಎಷ್ಟೋ ಜನರು ಅದನ್ನ ಮಾಡಿ ಮುಗಿಸಿದಂತಹ ತಂದೆ ತಾಯಿಗಳ ಪರಿಸ್ಥಿತಿ ಇರ್ಬೋದು ಅಥವಾ ಮನೆ ಕಟ್ಟದವ್ರ ಪರಿಸ್ಥಿತಿ ಇರ್ಬೋದು, ತೀರಾ ಕೆಳ ಹಂತಕ್ಕೆ ಬಂದ್ಬಿಡುತ್ತೆ. ಎಷ್ಟೋ ಆತ್ಮಹತ್ಯೆಗಳಾಗ್ತವೆ, ಎಷ್ಟೋ ಗಲಾಟೆಗಳಾಗ್ತವೆ, ಅವರ ಬದುಕಿನ ಕುಸಿದು ಹೋಗ್ಬಿಡುತ್ತೆ. ನೀವು ಅನ್ಕೊಂಡಿರ್ಬೋದು, ಅದಕ್ಕೆ ನೋಡಿ ಮನೆ ಕಟ್ಟಿ ನೋಡಿ, ಅದಕ್ಕೆ ಒಂದು ಹೇಗಿದೆ ಅಂದ್ರೆ, ಮನೆ ಕಟ್ಟಿದ ನಂತರ 2 ವರ್ಷ ಏನೋ ಅವ್ರಿಗೇನೋ ಸರಿ ಇರಲ್ಲ ಟೈಮು ಅಂತಾರೆ. ಅದು ಯಾಕಪ್ಪ ಅಂದ್ರೆ ಈ ಹಣಕಾಸಿನ ಒತ್ತಡದಿಂದ. ಹೆಣ್ಣು ಮಗುನ ಸಾಮಾನ್ಯ ಮದುವೆ ಅಂದ್ರೆ ಹೆಣ್ಣವರೇ ಖರ್ಚು ಮಾಡ್ಬೇಕು ಅಂತ ಎಲ್ಲ ಒಂದು ನಿಯಮ ಮೊದಲು ಇದ್ದಿದ್ರಿಂದ, ಮದುವೆ ಮಾಡಿ ಹೆಣ್ಣನ್ನ ಕಳಿಸ್ಬಿಟ್ರೆ ಆ ಮನೆಗೆ ದರಿದ್ರ ಬರುತ್ತೆ ಅನ್ನೋರು. ದರಿದ್ರ ಬರ್ತಾ ಇರ್ಲಿಲ್ಲ, ಹಣ ಎಲ್ಲ ಖರ್ಚಾಗ್ಬಿಡೋದಲ್ಲ, ಸಹಜವಾಗಿ ಅದು ಆ ಪರಿಸ್ಥಿತಿಗೆ ಬರ್ತಾ ಇತ್ತು. ಅಂದ್ರೆ ಇದು ಆಡು ಭಾಷೆಯಲ್ಲಿ ಬಂದಿರೋ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ನಾನು ಆ ಯುವಕ ಯುವತಿಯರಲ್ಲಿ ಮತ್ತು ಅವರ ತಂದೆ ತಾಯಿಯರಲ್ಲಿ ಕೇಳೋದೇನು ಅಂದ್ರೆ, ಕಾಲ ಬಹುತೇಕ 30 ವರ್ಷಗಳ ನಂತರ ಈ ಕ್ಷಣದಲ್ಲಿ ಬದಲಾಗಿದೆ. ಅಂದ್ರೆ ನೇರವಾಗಿ ಕಾಲ ಯಾವತ್ತೂ ಬದಲಾಗೋದಿಲ್ಲ, ಸಾಮಾಜಿಕ ವ್ಯವಸ್ಥೆ ಬದಲಾಗಿದೆ. ನೋಡಿ, ಆವಾಗೆಲ್ಲ ಮದುವೆ ಮಾಡ್ಬೇಕು ಅಂದ್ರೆ ಹುಡ್ಗ ಯಾರು ಹುಡುಗಿ ಯಾರು ಅನ್ನೋದಿದೆಯಲ್ಲ, ಅದು ಊರುಗಳಲ್ಲಿ ಹಳ್ಳಿ ತರ ಇರ್ತಾ ಇತ್ತು, ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಆ ಕಾರಣಕ್ಕೆ ಯಾರನ್ನೋ ಕರ್ಕೊಂಬಂದು ಇನ್ಯಾರನ್ನೋ ಇರಕ್ಕಾಗೋದಿಲ್ಲ ಅಂತೇಳಿ ಒಂದು ಮದುವೆ ಅಂತೇಳಿ ನೆಂಟರಿಷ್ಟರು ಅವ್ರು ಇವ್ರನ್ನೆಲ್ಲ ಮಾಡಿ ಒಂದು ಸಂಭ್ರಮವಾಗಿ ಒಂದು ಆಚರಿಸ್ತಾ ಇದ್ರು. ಅದು ಬೇಕಾಗಿತ್ತು ಕೂಡ, ಆಗ ಎಲ್ರಿಗೂ ಗೊತ್ತಾಗ್ಬೇಕಾಗಿತ್ತು ಇವ್ರು ಮದುವೆ ಆಗಿದ್ದಾರೆ ಹೀಗಿದೆ ಅಂತೇಳಿ. ಒಂದು ಎರಡನೇದಾಗಿ, ಆಗ ಒಂದಷ್ಟು ಊಟದ ವ್ಯವಸ್ಥೆ ಕೂಡ ಬೇಕಾಗಿತ್ತು. ನಿಜವಾಗ್ಲೂ ನಿಜವಾದ ಭಕ್ಷ್ಯ ಭೋಜನ ಮಹಾರಾಜರ ಕಾಲಗಳಲ್ಲಿ ಅವರು ತಿಂತಾ ಇದ್ರು. ಆದ್ರೆ ನಾವು ಸಾಮಾನ್ಯ ಜನಕ್ಕೆ ನಿಜವಾದ ಭಕ್ಷ್ಯ ಭೋಜನ ಸಿಗ್ತಾ ಇದ್ದಿದ್ದು ಎಲ್ಲಪ್ಪ ಅಂದ್ರೆ ಅದು ಮದುವೆ ಮನೆಗಳಲ್ಲಿ. ಅದರಲ್ಲೂ ನಿಮ್ಗೆ ಗೊತ್ತಿರುತ್ತೆ, ಈ ಬೂಂದಿ ಲಾಡು ಅಥವಾ ಜಾಂಗೀರು ಮೈಸೂರು ಪಾಕು ಒಳ್ಳೊಳ್ಳೆ ಪಲಾವು ಇದೆಲ್ಲವೂ ಕೂಡ ಸಾಮಾನ್ಯವಾಗಿ 30 ವರ್ಷದ ಹಿಂದೆ ಮಧ್ಯಮ ವರ್ಗದವರು ಅವರೆಲ್ಲ ಬಹಳ ಆಸೆ ಪಟ್ಟು ಮದುವೆ ಮನೆ ಊಟ ಅಂತೇಳಿ ಮಾಡ್ತಾ ಇದ್ರು. ಅದು ಆಗಿನ ಕಾಲಕ್ಕೆ ಬೇಕಾಗ್ತಾ ಇತ್ತು. ಆಗ ಈ ತರ ಇದು ಮದುವೆ ಆದಾಗ ಆ ಹುಡುಗ ಹುಡುಗಿ ಆ ಸಂಭ್ರಮ ಇದು ಎಲ್ಲೋ ಅಪರೂಪಕ್ಕೆ ನಡೀತಾ ಇತ್ತು, ಆಗ ನಡೀತಾ ಇತ್ತು. ಆದ್ರೆ ಈಗೇನಾಗಿದೆ, ಕಾಲ ಬಹಳ ವೇಗವಾಗಿ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಬಹಳ ವೇಗವಾಗಿ ತಂತ್ರಜ್ಞಾನ ಬೆಳೆದಿದೆ. ಆಹಾರದ ವಿಷಯದಲ್ಲೂ ಯಾರು ಇವತ್ತು ಅದೇನು ಭಕ್ಷ್ಯ ಭೋಜನ ಮದುವೆಯಲ್ಲೇ ಮಾಡ್ಬೇಕು ಅಂತೇನಿಲ್ಲ, ಎಲ್ಲರೂ ಅವರವರ ಫೋಟೋ. ಅದು ಮಧ್ಯಮ ವರ್ಗದ ಕುರಿತು ನಾನು ಮಾತಾಡ್ತಾ ಇದ್ದೀನಿ, ಅಲ್ಲಿ ಎಲ್ಲವೂ ಬದಲಾವಣೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಚೌಲ್ಟ್ರಿ ಕಲ್ಚರ್ ಬಂದಿದೆ, ಮದುವೆ ಮಂಟಪಗಳ ಕಲ್ಚರ್ ಬಂದಿದೆ.
ಅದು ಎಲ್ರಿಗೂ ಗೊತ್ತಿದೆ, ಒಂದು 50,000, 1 ಲಕ್ಷ, 2 ಲಕ್ಷ, 10 ಲಕ್ಷ, 20 ಲಕ್ಷ, ಪ್ಯಾಲೇಸ್ ಗ್ರೌಂಡ್ ಅಲ್ಲೆಲ್ಲ ಇನ್ನೂ ಎಷ್ಟೋ ತುಂಬಾ ಇದೆ. ಅಷ್ಟೊಂದು ಬಂದಿದೆ, ಹೂವಿನ ಮಂಟಪಗಳು, ಆರ್ಕೆಸ್ಟ್ರಾಗಳು, ಸಂಗೀತ ಕಚೇರಿಗಳು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲವೂ ಇದಾಗಿದೆ. ಸೊ ಈಗ ಒಂದು ಮದುವೆ ಸಾಮಾನ್ಯವಾಗಿ ಮಧ್ಯಮ ಇವರು ಮಾಡಬೇಕು ಅನ್ನೋದಾದ್ರೆ 10 ಲಕ್ಷದಿಂದ 50 ಲಕ್ಷ, 1 ಕೋಟಿವರೆಗೂ ಇದೆ. ಅದರ ಜೊತೆ ಈಗ ಬೀಗರು ಊಟ ಕೂಡ ಇದೆ. ಸೊ ಇಲ್ಲಿ ನಾನು ಮಧ್ಯಮ ವರ್ಗದವರಿಗೆ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ತುಂಬಾ ಕೋಟ್ಯಾಧೀಶ್ವರರಾದ್ರೆ ಅದು ನಿಮ್ಮ ಬಗ್ಗೆ ನಾನೇನು ಮಾತಾಡೋದಿಲ್ಲ, ಬಡವರಾದ್ರೆ ಅವ್ರಿಗೆ ಹೇಳೋ ಅವಶ್ಯಕತೆನೆ ಇರೋದಿಲ್ಲ. ಆದ್ರೆ ಮಧ್ಯಮ ವಯಸ್ಸಿನಲ್ಲಿ ಮಧ್ಯಮ ವರ್ಗದವರು ಇರ್ತೀರಿ, ನಿಮ್ಮ ಹತ್ರ ಒಂದಷ್ಟು ಜೀವನದಲ್ಲಿ ಸಂಪಾದನೆ ಮಾಡಿರುವಂತಹ ಒಂದಷ್ಟು ಹಣ ಇರುತ್ತೆ, ಅಥವಾ ನಿಮ್ ತಂದೆ ತಾಯಿ ಹತ್ರನೇ ಇರುತ್ತೆ, ಅದು ಹೆಣ್ಣಿನ ತಂದೆ ತಾಯಿ ಇರ್ಬೋದು, ಗಂಡಿನ ತಂದೆ ತಾಯಿ ಇರ್ಬೋದು. ಈಗ ನಾನು ನಿಮ್ಗೆಲ್ಲ ಹೇಳಲಿಕ್ಕೆ ಒಂದು ಒಂದು ಸರಳವಾಗಿ ಹೇಳಬೇಕು ಅಂದ್ರೆ ಎರಡು ಆಯ್ಕೆಗಳಿರ್ತವೆ ನಿಮ್ಮದು. ಒಂದು ಸಾಂಪ್ರದಾಯಿಕವಾಗಿ ಅತ್ಯಂತ ಭರ್ಜರಿಯಾಗಿ ಮದುವೆ ಆಗೋದು, ನಿಮ್ಮ ಹತ್ರ ಇರುವ ಎಲ್ಲ ಹಣವನ್ನ ಪ್ರದರ್ಶನ ಮಾಡೋದು. ಎರಡನೆಯದಾಗಿ ಅದೇ ಮದುವೆಯನ್ನ ಸರಳವಾಗಿ ಆಗಿ ಆ ಹಣವನ್ನ ಉಳಿಸಿ ಬೇರೆ ಇನ್ನೇನಾದ್ರೂ ಮಾಡೋದು. ನೋಡಿ, ಈಗ ಮದುವೆಯನ್ನ ನೀವು ಮಾಡಬೇಕು ಅಂದಾಗ, ಮದುವೆಯನ್ನ ಅಥವಾ ಮಾಡ್ಕೋಬೇಕು ಅಂದಾಗ ನೀವು ಅಷ್ಟು ದುಡ್ಡು ಖರ್ಚು ಮಾಡಿದ್ರೆ ಯಾರೂ ಕೂಡ ಬಂದಿದ ತಕ್ಷಣ ಮತ್ತೆ ನಿಮ್ಮ ಹಿಂದೆ ಬರೋದಿಲ್ಲ. ಈಗ ಒಂದು ಹೂವದಲ್ಲಿ ಯಾರೋ ರಮೇಶ್ ವೈಟ್ಸ್ ಪ್ರಮೀಳ ಅಥವಾ ಇನ್ನೊಂದು ಏನೋ ಒಂದು ಹೆಸರು ಬಂತು ಅಂತ ಇಟ್ಕೊಳ್ಳಿ, ಆ ಹೆಸರಿಗೆ ನೀವು 50,000, 1 ಲಕ್ಷ ಎಲ್ಲ ಮಾಡ್ತೀರಿ, ಒಂದೇ ದಿನದಲ್ಲಿ ಅದು ಬಾಡು ಹೋಗ್ಬಿಡುತ್ತೆ. ಅಥವಾ ಇನ್ಯಾವುದೋ ಒಂದು ಇನ್ನೇನೋ ಒಂದು ಕರೆದು ಆ ಮದುವೆಗೋಸ್ಕರ ಅಲಂಕಾರಗಳು ಮಾಡೋದು, ಹಾಗೆ ಹೀಗೆ ರಿಸೆಪ್ಷನ್ ಇವೆಲ್ಲ ಮಾಡೋದ್ರ ಮುಖಾಂತರ ನಿಮ್ಮ ಹಣ ಎರಡೇ ದಿನದಲ್ಲಿ ಅಷ್ಟು ಖರ್ಚಾಗೋಗ್ಬಿಡುತ್ತೆ. ಆದರೆ ಒಂದು ವೇಳೆ ಆ ಹಣವನ್ನ ನೀವು ಉಳಿಸ್ಕೊಂಡಿದ್ದೆ ಆದ್ರೆ, ಮದುವೆಯನ್ನ ಸರಳವಾಗಿ ಮಾಡಿದ್ದೆ ಆದ್ರೆ, ನೀವು ನೋಡಿ ಅಷ್ಟೇ ಹಣದಲ್ಲಿ ಇವತ್ತು ನೀವು ನಿಜವಾಗ್ಲೂ ಹುಡುಗ ಹುಡುಗಿ ಒಂದು ಒಳ್ಳೆ ಹನಿಮೂನ್ಗೆ ಹೋಗಿ ಬರ್ಬೋದು, ಅಥವಾ ನೀವು ಒಂದು ಒಳ್ಳೆ ಮನೆಯನ್ನ ಕಟ್ಕೊಳ್ಳೋದು, ಅಥವಾ ಇನ್ನೇನೋ ನಿಮ್ಮ ಸೇಫ್ಟಿಗೆ ಮಾಡ್ಕೋಬಹುದು, ಅಥವಾ ನೀವು ಆ ಹಣವನ್ನ ಮುಂದೆ ಬೇರೆ ಯಾವ್ದಾದ್ರು ಬೇರೆ ಬೇರೆ ಸಮಾಜದ ಕಾರ್ಯಗಳಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಕೆಲಸಗಳಿಗಾಗ್ಲಿ ಉಪಯೋಗಿಸ್ಕೋಬಹುದು. ನೋಡಿ, ಈ ಹಣವನ್ನ ಉಳಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅದು ಒಂದು ರೀತಿಯಲ್ಲಿ ನಿಮಗೆ ಭವಿಷ್ಯದಲ್ಲಿ ಅಷ್ಟು ಹಣವನ್ನ, ಯಾಕೆಂದ್ರೆ ಒಂದು ಮದುವೆಗೆ ನಾನು ಹೇಳಿದ್ನಲ್ಲ 10 ರಿಂದ 50 ಲಕ್ಷ ಖರ್ಚು ಮಾಡಿದ್ರು, ಅಷ್ಟು ಸಂಪಾದನೆ ಮಾಡ್ಲಿಕ್ಕೆ ಮಧ್ಯಮ ವರ್ಗದವರು ಎಷ್ಟು ಕಷ್ಟಪಟ್ಟಿರ್ತಾರೆ ನೋಡಿ, ಅದು ಯಾರೂ ತಿಂದಂಗಲ್ಲ. ಈಗೇನು ನೀವು ಎಷ್ಟೇ ಊಟ ಹಾಕಿದ್ರು ಏನೇ ಹಾಕಿದ್ರು ಅದಕ್ಕೊಂದು ಮಿತಿ ಇರುತ್ತೆ. ಆದ್ರೆ ಇಲ್ಲಿ ಇನ್ನೂ ಒಬ್ಬೊಬ್ರು ಹೇಳ್ತಾರೆ, ಇಲ್ಲ ಇದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ನೋಡಿ, ಹೂವಿನ ವ್ಯಾಪಾರಿಗಳಿರ್ತಾರೆ, ಸಂಗೀತ ಕಚೇರಿಗಳವ್ರು ಇರ್ತಾರೆ, ಚೌಲ್ಟ್ರಿಗಳವ್ರು ಇರ್ತಾರೆ, ಅಡಿಗೆ ಮಾಡೋರು ಇರ್ತಾರೆ, ಬೇರೆ ಬೇರೆ ಎಲ್ಲ ಇರ್ತಾರಲ್ಲ, ಇಷ್ಟೆಲ್ಲಕ್ಕೂ ಅವ್ರಿಗೂ ಬಿಸ್ನೆಸ್ ಆಗುತ್ತೆ, ಇದೊಂದು ಆರ್ಥಿಕ ಚಟುವಟಿಕೆ, ಇದಕ್ಕೆ ನಿಯಂತ್ರಣ ಬೇಡ ಅಂತ ಹೇಳೋ ಆರ್ಗ್ಯುಮೆಂಟು ಇದೆ, ಅದನ್ನು ನಾನು ಕೇಳಿದ್ದೀನಿ. ಆದ್ರೆ ನೋಡಿ, ಅದು ದೇಶದ ಆರ್ಥಿಕ ಪ್ರಗತಿ ಅಥವಾ ಇನ್ನೊಂದು ಅಂತ ಹೇಳಿ ವೇಸ್ಟ್ ಖರ್ಚುಗಳನ್ನ ಮಾಡ್ತಾ ಇದ್ರೆ ಅದು ಇಂಡೈರೆಕ್ಟ್ ಆಗಿ ದೇಶಕ್ಕೆ ಹೊರೆ ಆಗ್ತಾ ಇರುತ್ತೆ, ನಿಮ್ಮ ವೈಯಕ್ತಿಕ ಬದುಕಿಗೂ ಹೊರೆ ಆಗ್ತಾ ಇರುತ್ತೆ. 50 ಲಕ್ಷ ಸಂಪಾದನೆ ಮಾಡ್ಲಿಕ್ಕೆ ನೀವು ಎಷ್ಟು ವರ್ಷ ಕಷ್ಟಪಟ್ಟಿರ್ತೀರಿ, ಅಷ್ಟನ್ನ ಎರಡೇ ದಿನದಲ್ಲಿ ನೀವು ಖರ್ಚು ಮಾಡೋದಾದ್ರೆ ಬೇರೆಯವರು ಚೆನ್ನಾಗಿರ್ತಾರೆ, ನಿಮ್ಮ ಪರಿಸ್ಥಿತಿ ಏನು? ಇವತ್ತು ಶಿಕ್ಷಣ, ನಿಮ್ಮ ಮಕ್ಕಳಾಗ್ತಾರೆ, ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗುತ್ತೆ, ಅದು ಬಹಳ ಕಾಸ್ಟ್ಲಿ ಇದೆ. ಆಮೇಲೆ ಆರೋಗ್ಯದ ಸಮಸ್ಯೆ ಇದೆ. ಇವತ್ತು ಒಂದು ಮಗು ನಿಜವಾಗ್ಲೂ ಒಬ್ರು ಪ್ರೆಗ್ನೆಂಟ್ ಆಗಿ ಆ ಮಗು ಡಿಲಿವರಿ ಆಗಿ 1 ವರ್ಷ ಆಗಬೇಕು ಅನ್ನುವಷ್ಟರೊಳಗಡೆ ಎಷ್ಟೊಂದು ಚೆಕಪ್ಸ್ ಇರ್ತವೆ, ಎಷ್ಟೊಂದು ಲ್ಯಾಬ್ ಟೆಸ್ಟ್ಗಳು ಇರ್ತವೆ, ಎಷ್ಟು ಹಣ ಖರ್ಚಾಗ್ತಾ ಇರುತ್ತೆ, ಇದೆಲ್ಲವೂ ಮಧ್ಯಮ ವರ್ಗದಲ್ಲಿ ಇರ್ತಾರಲ್ಲ ನಿಮ್ಮ ಮೇಲೆ ಹೊರೆ ಬೀಳ್ತಾನೆ ಇರುತ್ತೆ. ಇವತ್ತು ನಿಮ್ಮ ಗಂಡ ಹೆಂಡತಿಗೆ ಕೆಲಸ ಇರ್ಬೋದು, ಆದ್ರೆ ಅದೇನು ಪರ್ಮನೆಂಟ್ ಆಗಿರೋದಿಲ್ಲ, ಆ ವೃತ್ತಿಯಲ್ಲಿ ವೇರಿಯೇಷನ್ ಬರ್ತಾ ಇರುತ್ತೆ. ಇವತ್ತು ಇರುವ ದುಡ್ಡು ನೆಕ್ಸ್ಟ್ ಖರ್ಚಾಗೋಗ್ಬಿಟ್ಟಾಗ ಮತ್ತೆ ಅವಾಗೇನು ಒದ್ದಾಡ್ತೀರಿ, ಈಗ ಇರೋದಿಲ್ಲ, ಅಥವಾ ಕೆಲಸ ಹೋಗ್ಬೋದು, ಆರೋಗ್ಯ ತಪ್ಪಬೋದು, ಎಲ್ಲವೂ ಆಗ್ಬೋದು. ಸೊ ಆದ್ರಿಂದ ನಾನು ಹೇಳೋದೇನು ಅಂದ್ರೆ, ಒಂದಷ್ಟು ಸರಳ ಮದುವೆಗಳನ್ನ ಸರಳವಾಗಿ, ಅಂದ್ರೆ ರಕ್ತ ಸಂಬಂಧಿಗಳು ಅಥವಾ ಆತ್ಮೀಯರನ್ನ ಕರೆಸಿ ಒಂದು ಸರಳವಾದ ಒಂದು ಜಾಗದಲ್ಲಿ ನೀವು ಒಂದು 50, 100, 150 ಜನ ಸೇರಿ ಒಂದಷ್ಟು ಊಟ ಮಾಡಿಕೊಂಡು ಮದುವೆ ಆಗಿ, ಅದರಲ್ಲಿ ನಿಮಗೆ ಹೆಚ್ಚು ಕಡಿಮೆ ಬಹಳಷ್ಟು ಹಣ ಉಳಿಯುತ್ತೆ. ಹಾಗಾದ್ರೆ ನೀವು ಹೇಳ್ಬೋದು, ಆಗ ಏನ್ ಮಾಡಿ, ವಾರಕ್ಕೆ ಒಂದು ದಿನ ಶನಿವಾರ ಭಾನುವಾರ ಇರ್ತಿರಲ್ಲ, ಇನ್ನೊಂದಷ್ಟು ಆತ್ಮೀಯರನ್ನ ನೀವು ಕರೆಸಿ ಆಗಾಗ ಒಂದು ಊಟದ ವ್ಯವಸ್ಥೆ ಮಾಡೋದು, ಅದು ಇದು ಮಾಡಬಹುದು. ನೀವು ವೈಯಕ್ತಿಕವಾಗಿ ಒಂದು ವೆಹಿಕಲ್ ತಗೊಂಡು ಒಂದು ಪ್ರವಾಸಗಳನ್ನ ಮಾಡಿಕೊಂಡು ಒಂದು ಸರಳವಾಗಿ ಬದುಕಬಹುದು. ಅಂದ್ರೆ ಅಥವಾ ನೀವು ಯಾರೋ ಕಷ್ಟದಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ, ಎಲ್ಲೋ ವೇಸ್ಟ್ ಆಗ್ತಾ ಇತ್ತು, ಅವ್ರಿಗೂ ಕೂಡ ನೀವು ಸಹಾಯ ಮಾಡಿ ನೀವು ದೈವತ್ವವನ್ನ ಹೊಂದಬಹುದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೋಡಿ ನಾವು ಅನೇಕ ಸಾರಿ ನಾವು ಏನೇನೋ ಮಾಡಿ ಕಟ್ಟಿ, ಈಗ ನೋಡಿ ಒಂದು ಚೌಲ್ಟ್ರಿ, ಒಂದು ಆರ್ಕೆಸ್ಟ್ರಾಗೋ ಅಥವಾ ಇನ್ನೊಂದು ಯಾವುದೋ ಹೂವಿನವ್ರಿಗೋ ನೀವು 100,000 ರೂಪಾಯಿ ಕೊಟ್ಟಿರ್ತೀರಿ,
ಯಾವುದೋ ಒಂದು ಒಬ್ಬ ವಿದ್ಯಾರ್ಥಿ ಅವನು ಬದುಕಲ್ಲಿ ಬಹಳ ಒದ್ದಾಡ್ತಾ ಇರ್ತಾನೆ, ಅವನು ಪಾಪ ಫಸ್ಟ್ ರ್ಯಾಂಕ್ ಬಂದಿರ್ತಾನೆ, ಮೆಡಿಕಲ್ಗೆ ಹೋಗಕ್ಕಾಗಲ್ಲ, ಅಥವಾ ಅವನು ಇನ್ನೂ ಮೊದಲನೇ ಇದೆ, ಅಂಥವನ್ಗೆ ನೀವು 5,000 10,000 20,000 30,000 ಕೊಟ್ರಿ ಅಂತ ಇಟ್ಕೊಳ್ಳಿ, ಆತ ಜೀವನ ಪರ್ಯಂತ ನಿಮ್ಮನ್ನ ಜ್ಞಾಪಿಸ್ಕೋತಾನೆ. ನಿಮ್ಮ ಫೋಟೋ ಹಾಕಿ ದೇವ್ರ ತರ ಅವನು ನಿಮ್ಮನ್ನು ಪೂಜೆ ಮಾಡ್ತಾನೆ ಖಂಡಿತವಾಗ್ಲು, ಯಾರೇ ಆಗ್ಲಿ. ಯಾಕೆಂದ್ರೆ ಏನು ಇಲ್ಲದೆ ಇರೋ ಟೈಮಲ್ಲಿ ಇವರು ನಮ್ಗೆ ಓದಿಸಿದ್ರು ಸರ್, ಇವರು ನಮ್ಗೆ ಏನು ಸಹಾಯ ಮಾಡಿದ್ರು ಸರ್. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸಹಾಯ ಮಾಡಿದ ತಕ್ಷಣ ನೀವೇನು ದೇವ್ರಾಗೋದಿಲ್ಲ ಅಥವಾ ನಿಮಗೆ ಯಾವುದೋ ಕಿರೀಟ ಬರೋದಿಲ್ಲ, ಆದ್ರೆ ನೀವು ಸಹಾಯ ಮಾಡಿದೆ ಅನ್ನುವಂತಹ ಮತ್ತು ಅವರು ನಿಮ್ಗೆ ಸಲ್ಲಿಸುವ ಕೃತಜ್ಞತೆ ಇದೆಯಲ್ಲ, ಇದು ನಿಮ್ಮನ್ನ ಜೀವನ ಪರ್ಯಂತ ನೆಮ್ಮದಿಯಾಗಿ ಖುಷಿ ಖುಷಿಯಿಂದ ಏನೋ ಒಂದು ಉತ್ಸಾಹವನ್ನ ನಿಮ್ಮಲ್ಲಿ ತುಂಬ್ತಾ ಇರುತ್ತೆ. ಏಯ್ ನೋಡಪ್ಪ, ಅವ್ರು ಎಲ್ಲೋ ದಾರಿಯಲ್ಲಿ ಸಿಕ್ಕಿದಾಗ ಎಲ್ಲೋ ಈ ಸಾರೆ ನಮ್ಮನ್ನ ಓದಿಸಿದ್ದು ಅಂತ ಆ ವ್ಯಕ್ತಿ ಹೇಳಿದ್ರೆ ನಿಮ್ಮ ಬದುಕಿನ ಆಯಸ್ಸು ಜಾಸ್ತಿ ಆಗುತ್ತೆ, ದೀರ್ಘ ಆಗುತ್ತೆ. ಯಾಕೆ ಅಂದ್ರೆ ಅದಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಆ ಸಹಾಯದಿಂದ ಅವರು ನಮ್ಗೆ ಕೃತಜ್ಞತೆ ಅರ್ಪಿಸೋದಿದೆಯಲ್ಲ, ಇದು ಖಂಡಿತವಾಗ್ಲೂ ನಮ್ಮ ಜೀವನ ಮಟ್ಟವನ್ನ, ನಮ್ಮ ಮಾನಸಿಕ ಸ್ಥಿತಿಯನ್ನ, ನಮ್ಮ ನೆಮ್ಮದಿಯ ಮಟ್ಟವನ್ನ, ನಮ್ಮ ನೆನಪುಗಳನ್ನ ಅತ್ಯಂತ ಸಿಹಿಯಾಗಿಸುತ್ತೆ. ಸೊ ಆ ಕಾರಣಕ್ಕೆ ನಾನು, ಯಾರು ಮಧ್ಯಮ ವರ್ಗದಲ್ಲಿದ್ದೀರಿ, ನಿಮ್ ತಂದೆ ತಾಯಿಯರು, ಒಂದು ಮೇಷ್ಟ್ರುಗಳು, ಕಂಡಕ್ಟರ್ಗಳು, ಅಥವಾ ರೈತರು, ಏನೋ ವ್ಯಾಪಾರಸ್ಥರು, ಎಲ್ಲ ಆಗಿ ಕಷ್ಟಪಟ್ಟು ದುಡ್ಡು ದುಡ್ಡು ಇರ್ತಾರೆ, ಅದನ್ನ ಅನ್ಯಾಯವಾಗಿ ನೀವು ಒಂದು ಚೌಲ್ಟ್ರಿಗೆ 5 ಲಕ್ಷ 10 ಲಕ್ಷ 3 ಲಕ್ಷ ಕೊಡ್ತೀರಿ. ಹಾಗಾದ್ರೆ ನೋಡಿ, ಆ ಚೌಲ್ಟ್ರಿಯವರೇನೋ ಚೆನ್ನಾಗಿರ್ತಾರೆ ಇಲ್ಲ ಅಂತಲ್ಲ, ಆದ್ರೆ ನಿಮ್ಮ ಬದುಕು, ನೀವು ಆ 3 ಲಕ್ಷ 5 ಲಕ್ಷನ ಸಂಪಾದನೆ ಮಾಡ್ಲಿಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತೀರಿ, ನೀವು ಅದನ್ನ ಸುಖ ಪಡಿ ಮತ್ತು ಆ ದುಡ್ಡನ್ನ ನೀವು ಈ ಸಮಾಜದ ಜೊತೆ ಹಂಚ್ಕೊಳ್ಳಿ. ನಾನು ಅದನ್ನ ಹೇಳ್ತೀನಿ, ಆರ್ಥಿಕ ಅಭಿವೃದ್ಧಿ ಅಂದ್ರೆ ಇನ್ಯಾರೋ ಒಬ್ಬ ಸ್ಲಮ್ ಅಲ್ಲಿ ಇರ್ತಾರೆ, ವರ್ಷಕ್ಕೊಂದ್ಸರಿ ಮದುವೆ ದಿನ ಅವ್ರಿಗೆ ಊಟ ಹಾಕ್ಸಿ, ಹೆಂಗು ಈ ಅಮೌಂಟ್ ಉಳಿದಿರುತ್ತೆ. ನೀವು ಕೂಡ ಜೀವನದಲ್ಲಿ ಒಂದು ಸಾರಿ ಮದುವೆ ಆಗಿ ಅದೆಲ್ಲ ಮೊದಲ ನೆನಪುಗಳು ವಿದೇಶಕ್ಕೂ ಅಥವಾ ನಮ್ಮ ದೇಶದಲ್ಲೂ ಒಳ್ಳೆ ಸ್ಥಾಯಿ ಹೋಗಿ ಹನಿಮೂನ್ಗೆಲ್ಲ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಮಕ್ಕಳನ್ನ ಒಳ್ಳೆ, ಯಾಕೆಂದ್ರೆ ಒಂದು ಯಾವುದೋ ಕ್ರೀಡಾ ಸಂಸ್ಥೆಗೆ ಸೇರಿಸ್ಬೇಕು, ಅವನನ್ನ ಅಥ್ಲೆಟ್ ಮಾಡ್ಬೇಕು, ಅವನನ್ನ ಕ್ರಿಕೆಟರ್ ಮಾಡ್ಬೇಕು, ಅವನನ್ನ ಟೆನಿಸ್ ಪ್ಲೇಯರ್ ಮಾಡ್ಬೇಕು, ಇಲ್ಲಿ ನೀವು ದುಡ್ಡು ಖರ್ಚು ಮಾಡಿ. ಸೊ ನೋಡಿ, ಅಲ್ಲಿ ಉಳಿಸುವ ದುಡ್ಡನ್ನ ನೀವು ಇಲ್ಲಿ ಮಾಡಿದ್ರೆ, ಅದಕ್ಕೆ ನೋಡಿ ನಮ್ಮಲ್ಲಿ ಹೆಚ್ಚು ಜನ ವಿಜ್ಞಾನಿಗಳು ಅಂತ ಬರ್ತಾ ಇಲ್ಲ ಅಥವಾ ಒಳ್ಳೆ ಕ್ರೀಡಾಪಟು ಯಾಕೆ ಬರ್ತಾ ಇಲ್ಲ ಅಂದ್ರೆ, ದುಡ್ಡೆಲ್ಲ ಅಲ್ಲೇ ಖರ್ಚು ಮಾಡ್ಬಿಟ್ಟು ನೀವು ಇಲ್ಲಿ ಒದ್ದಾಡ್ತಿರ್ತೀರಿ. ಈ ಆರ್ಥಿಕ ಕುಸಿತದಿಂದ ಕುಟುಂಬಗಳು ಕೂಡ ಎಷ್ಟೋ ವಿಭಜನೆ ಆಗಿರೋದು, ಮತ್ತು ನಿಮ್ಮನ್ನ ಮದುವೆ ಮಾಡಿ ಕಳಿಸಿದ ಮೇಲೆ ನಿಮ್ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂತ ನೋಡಿ. ಮದುವೆ ಮಾಡಿ ಸಾಲಗಳನ್ನ ಮಾಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಇದಕ್ಕೆ ನಾವು ಆದರ್ಶ ಆಗಬೇಕು. ಯಾಕೆಂದ್ರೆ ನಾವೊಬ್ಬರೇ ಇಲ್ಲ ಈ ಸಮಾಜದಲ್ಲಿ, ನಮ್ಮ ಪಕ್ಕದ ಮನೆಯವರು ಇದ್ದಾರೆ, ನಮ್ಮ ನೆಂಟರು ಇದ್ದಾರೆ. ನಾನು ಹೇಗ್ ಮಾಡಿದೆ ಅಂದ್ಬಿಟ್ಟು ಅವರು ಅದನ್ನ ಅನುಕರಣೆ ಮಾಡ್ಲಿಕ್ಕೆ ಬರ್ತಾರೆ. ಅವ್ರ ಹತ್ರ ಅಷ್ಟು ಹಣ ಇರೋದಿಲ್ಲ, ಅವರು ಸಾಲ ಮಾಡ್ತಾರೆ, ಮತ್ತು ಜೀವನ ಪೂರ್ತಿ ಒಂದು ಹೆಣ್ಣು ಮಗುಗೆ ಮದುವೆ ಮಾಡಿ ಅವ್ರನ್ನ ಸಾಲದಲ್ಲಿ ಮಾಡೋದು ಬೇಕಾಗಿಲ್ಲ. ನಾನು ನಿಮ್ಮ ಸಂಬಂಧಗಳನ್ನ, ಪ್ರೀತಿಯನ್ನ ನಾನು ಪ್ರಶ್ನೆ ಮಾಡ್ತಾನೆ ಇಲ್ಲ, ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ. ಆದ್ರೆ ದುಂದು ವೆಚ್ಚ, ಆಡಂಬರ, ಪ್ರದರ್ಶನ ಮನೋಭಾವ ಅಂತ ಯಾವುದನ್ನ ಕರಿತಾ ಇದ್ದೀನಿ ಅದ್ರ ಬಗ್ಗೆ ಮಾತ್ರ ನಂದು ಅಬ್ಜೆಕ್ಷನ್, ಬೇರೆ ಇನ್ನೇನು ಇಲ್ಲ. ವೇಸ್ಟ್ ಅಂತ ನಮ್ಮೆಲ್ರಿಗೂ ಅನಿಸ್ತಾ ಇರುತ್ತೆ, ಆ ವೇಸ್ಟ್ ಖರ್ಚುಗಳು ಅನ್ನೋದಿದೆಯಲ್ಲ ಅದನ್ನ ಕಡಿಮೆ ಮಾಡಿ. ಅನಾವಶ್ಯಕವಾದ ಅಲಂಕಾರಗಳಾಗ್ಲಿ ಅಥವಾ ದೊಡ್ಡ ಚೌಲ್ಟ್ರಿ ಕೊಡೋದಾಗ್ಲಿ, ಸಾವಿರಾರು ಜನ ಸಂಬಂಧ ಇಲ್ದವ್ರನ್ನೆಲ್ಲ ಕರೆಸೋದಾಗ್ಲಿ, ಆ ತರದಕ್ಕೆ ದುಡ್ಡು ಮಾಡಬೇಡಿ. ಅದೇ ದುಡ್ಡನ್ನ ನಿಮ್ಮ ಸ್ವಂತ ಬದುಕಿಗೆ ಮಾಡಿ. ಯಾಕೆಂದ್ರೆ ಇವತ್ತು ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾನೆ ಅಂತನ್ನೋದಾದ್ರೆ ಅದು ದೇಶಕ್ಕೂ ಚೆನ್ನಾಗಿದ್ದಾನೆ ಅಂತ ಅರ್ಥ. ಇದು ಎಲ್ಲ ವ್ಯಕ್ತಿಗಳು ಸೇರಿನೇ ಒಂದು ದೇಶ ಆಗೋದು, ಕುಟುಂಬಗಳು ಸೇರಿನೇ ಇದಾಗೋದು. ಒಂದು ಮಗುಗೆ, ಹೆಣ್ಣು ಮಗುಗೆ ಮದುವೆ ಮಾಡಿಸಿ ಅವರು ಕಣ್ಣೀರಲ್ಲಿ ಕೈ ತೊಳಿತಾರೆ ಅಂದ್ರೆ ಮದುವೆ ಮಾಡ, ಎಷ್ಟೋ ಜನ ಹೇಳ್ತೀನಿ 5 ವರ್ಷ 10 ವರ್ಷ ಆಗಿರುತ್ತೆ, ಮದುವೆಯ ಸಾಲ ಇನ್ನೂ ತೀರ್ಸೇ ಇರೋದಿಲ್ಲ. ಸಾಮಾನ್ಯವಾಗಿ ಮದುವೆ ಮತ್ತು ಮನೆಯ ಸಾಲಗಳಿದ್ದಾವಲ್ಲ, ಇದು ದೀರ್ಘಕಾಲ ಇರುತ್ತೆ. ನೀವೇ ನೋಡಿದಿರಿ, ಒಂದು ಮನೆ ತಗೊಂಡ್ರೆ 30 ವರ್ಷ EMI ಕಟ್ತಾ ಇರುವಂತಹ ಕೋಟಿಗಟ್ಟಲೆ ಜನ ನಮ್ಮಲ್ಲಿದ್ದಾರೆ. ಒಂದು ಮನೆಗೋಸ್ಕರ 30 ವರ್ಷ EMIಗಳು ಕಟ್ಟೋದನ್ನ ನಾವು ಮಾಡ್ತಿರ್ತೀವಿ. ಒಂದು ಮದುವೆಗೋಸ್ಕರ ಕೈ ಸಾಲ ಅಲ್ಲಿ ಇಲ್ಲಿ ಮಾಡಿ ತಿಂಗಳಾನ್ಗಟ್ಲೆ ಬಡ್ಡಿ ಕೊಡ್ತಿರ್ತಾರೆ. ಇವ್ರಿಗೇನೋ ನೆಮ್ಮದಿ, ಆ ಹೆಣ್ಮಕ್ಳು ಆ ಟೈಮಲ್ಲಿ ಅವರು ಪ್ರದರ್ಶನ ಮಾಡಿಬಿಡ್ತಾರೆ, ಬಟ್ ಅದು ಕಾಲ ಬೇರೆ ಇತ್ತು. ಈಗ ಅದಕ್ಕೆ ದಯವಿಟ್ಟು ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಈಗೇನು ಆ ರೀತಿಯ ವಾತಾವರಣ ಇಲ್ಲ. ಅವಾಗ ಒಂದು ಸಂತೆ ಮತ್ತು ಜಾತ್ರೆ ಅಂದ್ರೆ 30 ವರ್ಷದಿಂದ ನಾವೆಲ್ಲ ಸಂಭ್ರಮ ಹೋಗ್ತಾ ಇದ್ರಿ. ಇವತ್ತು ಹಳ್ಳಿ ಹಳ್ಳಿಯಲ್ಲೂ ನಗರಗಳಲ್ಲೂ ಕೂಡ ದಿನವೂ ಜಾತ್ರೆ, ಅಷ್ಟು ಜನ ಇದ್ದೇ ಇರ್ತಾರೆ. ಸೊ ಬದಲಾಗಿರುವ ಕಾಲಘಟ್ಟವನ್ನ ನೀವು ಗಮನಿಸಿ. ಸೊ ಆರ್ಥಿಕವಾಗಿ ನಿಮ್ಮ ಕುಟುಂಬ ಏನು ಮುಂದಿನ ದಿನಗಳಲ್ಲಿ ಸಂಘರ್ಷವನ್ನ ಮಾಡ್ಬೇಕಾಗುತ್ತೆ, ಅದು ಗಂಡ ಹೆಂಡತಿ ಇರ್ಲಿ ಅಪ್ಪ ಮಕ್ಕಳ ಮಧ್ಯೆ ಇರ್ಲಿ, ಆ ಸಂಘರ್ಷವನ್ನ ಈ ಮದುವೆಯಲ್ಲಿ ಖರ್ಚು ಮಾಡ್ತಿರಲ್ಲ, ಆ ಹಣ ಉಳಿಸೋದ್ರ ಮುಖಾಂತರ ಆ ಸಂಘರ್ಷವನ್ನ ಕಡಿಮೆ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ನು, ಬೇರೆ ಬೇರೆಯ
ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಸಲಿಕ್ಕೆ ಈ ಹಣವನ್ನ ಉಪಯೋಗಿಸಬಹುದು. ಸೊ ಆವಾಗ ನಿಮ್ಗೆ ನೋಡಿ ಎಷ್ಟು ಇದಾಗುತ್ತೆ. ಇದು ಸಾಮಾನ್ಯವಾಗಿ ಒಂದು ಸರಳ ವಿಷಯ, ನಾನು ಮತ್ತೆ ಹೇಳ್ತೀನಿ. ಶ್ರೀಮಂತರ ಅಂದ್ರೆ ಅವ್ರಿಗೆಲ್ಲ ದುಡ್ಡು ರಿಸೋರ್ಸ್ ಬರ್ತಾ ಇರುತ್ತೆ, ಮತ್ತೆ ಬರ್ತಾ ಇರುತ್ತೆ. ಅವರೆಲ್ಲ ಕೆಲವು ಮಾರವಾಡಿಗಳು ಅವ್ರನ್ನೆಲ್ಲ ನೋಡಿದೀವಿ, ಅವ್ರ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ 5-5 ದಿನ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಇನ್ನೆಲ್ಲ ಮಾಡ್ತಾರೆ. ನೀವು ಅದನ್ನ ಕೆಟ್ಟದನ್ನ ಇಮಿಟೇಟ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಾನು ನೋಡ್ತಿದ್ದೀನಿ ಮಧ್ಯಮ ವರ್ಗದವರು ಕೂಡ ಯಾರೋ ಒಬ್ಬ ಅದು ಉತ್ತರ ಭಾರತದ ಇದಿರ್ಬೇಕು, ಆ ಡ್ಯಾನ್ಸರ್ನ ಕರೆಸ್ತಾರೆ, ಅವ್ರನ್ನ 2 ತಿಂಗಳು ಅಪ್ಪ ಅಮ್ಮ ಅತ್ತೆ ಮಾವನ್ಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾರೆ, ಅವ್ರು ಅಲ್ಲೇನೋ ಡ್ಯಾನ್ಸ್ ಮಾಡ್ತಾರೆ, ಅದಕ್ಕೆ 1,000,000-1,00,000 ರೂಪಾಯಿ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಇದೆಯಲ್ಲ, ಇದು ಖಂಡಿತವಾಗ್ಲೂ ಅಸಹ್ಯದ ಪ್ರದರ್ಶನ ಅಲ್ಲ. ಡ್ಯಾನ್ಸ್ ಅನ್ನೋದು ಅದು ವೈಯಕ್ತಿಕ, ನೀವು ಏನೋ ಮಾಡ್ಕೋಬಹುದು ಅಷ್ಟೇ. ಅದನ್ನ ಹಣ ಖರ್ಚು ಮಾಡಿ ನೀವು ಟ್ರೈನಿಂಗ್ ತಗೊಂಡು ಆ 2 ದಿನಕ್ಕೋಸ್ಕರ ಮಾಡೋದಿದೆಯಲ್ಲ, ನಿಮ್ಮನ್ನ ಯಾರು ಒಳ್ಳೆ ಡ್ಯಾನ್ಸರ್ ಅಂತೇಳಿ ಏನು ಎಲ್ಲೂ ಸಮಾಜದಲ್ಲಿ ಗುರುತಿಸೋದಿಲ್ಲ. ಸೊ ಆ ಹಣ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ, ನಾವು ಅದನ್ನ ಹೇಗೆ ಉಪಯೋಗಿಸ್ತೀವಿ ಅನ್ನೋದು ಮುಖ್ಯ. ಸೊ ಆ ಕಾರಣಕ್ಕೆ ಈಗಿನ ಯುವಕ ಯುವತಿ ಯಾಕೆಂದ್ರೆ ನೈಟ್ ಶಿಫ್ಟ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಪಾಪ, ಆಮೇಲೆ ಅವ್ರಿಗೆ ರಜಾ ಸಿಗೋದಿಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಒಂದು ಕಾರ್ ತಗೊಂಡ್ರೆ ನಿಮ್ಗೆ ಗೊತ್ತಿದೆ, ಬಹುತೇಕ ಕಾರ್ಗಳು EMI ಅಲ್ಲೇ ಬರೋದು. ಆ ಕಾರ್ ತಗೊಂಡಿರ್ತೀರಿ, ಇನ್ನೆಲ್ಲೋ ಒಂದು ಮನೆ ಮೇಲೆ ಪ್ರವಾಸಕ್ಕೆ ಹೋಗ್ತಾ ಇರ್ಬೋದು. ನೋಡಿ, ಅದೇ ಹಣ ಉಳಿಯಿತು ಅಂದ್ರೆ ನೀವು ಎಲ್ಲಿ, ಕರ್ನಾಟಕ ಇರ್ಬೋದು, ಭಾರತ ಇರ್ಬೋದು, ವಿಶ್ವ ಇರ್ಬೋದು, ಅಷ್ಟೇ ಹಣಕ್ಕೆ ಹೋಗಿ. ಇವತ್ತು 2-2.5 ಲಕ್ಷ 3 ಲಕ್ಷ ಇದ್ರೆ ಚೌಲ್ಟ್ರಿ ಕೊಡೋ ಹಣವನ್ನ ನೀವು ಸ್ವಿಟ್ಜರ್ಲ್ಯಾಂಡಿನ ಜಿನೀವಾದಲ್ಲಿ 5-star ಹೋಟ್ಲಲ್ಲಿ ಇದ್ದು ನಿಮ್ಮ ಹನಿಮೂನ್ ಜೀವನ ಪರ್ಯಂತ ನಿಮ್ಗೆ ಕಳೆಯುವಂತ ನೆನಪಿನಲ್ಲಿ ಉಳಿಯುವಂತ ಹನಿಮೂನ್ ಮಾಡ್ಬೋದು. ಅಥವಾ ನೀವು ಈ ಹಂತದಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೋಸ್ಕರ ಏನೋ ಮಾಡಿರ್ತಾರೆ, ಅವರನ್ನ ಅವರ ಈ ವಯಸ್ಸಿನ ಮಧ್ಯ ವಯಸ್ಸಿನಲ್ಲಿ ಅಥವಾ ಇದಿರ್ಬೇಕೆ ಎಲ್ಲೋ ಒಂದು ಟೂರ್ ಕಳಿಸ್ಕೊಡ್ಬೋದು, ನೀವು ಅವರನ್ನ ವಿಮಾನದಲ್ಲಿ ಕಳಿಸ್ಬೋದು. ಈ ತರದೆಲ್ಲ ಸಾಧ್ಯತೆಗಳು ಆ ಹಣದಿಂದ ಇರುತ್ತೆ. ಆ ದುಂದು ವೆಚ್ಚವನ್ನ ಮಾತ್ರ ನಾವು ಮಾಡೋದು ಬೇಡ. ನಾನು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಹತ್ರ ತುಂಬಾ ಹಣ ಇದೆ, ಅದು ಏನಾದ್ರೂ ಆಗ್ಲಿ ಅನ್ನೋದಾದ್ರೆ ನಿಮ್ಗೆ ನಾನು ಹೇಳೋದಿಲ್ಲ. ಆದ್ರೆ ಯಾರು ಜವಾಬ್ದಾರಿಯಿಂದ ಕಷ್ಟಪಟ್ಟು ದುಡ್ದಿರ್ತೀರಿ, ಅದರ ಒಂದೊಂದು ಹಣ ಬೆವರಿನ ಹನಿಯಾಗಿರುತ್ತೆ. ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡು ನೀವು ದುಡ್ದಿರ್ತೀರಿ, ಅದನ್ನ ಸುಮ್ಮನೆ ಯಾವುದೋ ಒಂದು 2 ದಿನ ಅಥವಾ 1 ದಿನದ ಸಂಭ್ರಮಕ್ಕೆ ಯಾರಿಗೋ ತೋರ್ಸಕ್ಕೆ ರಿಸೆಪ್ಷನ್ಗೆ ಅಂತೇಳಿ ಎಷ್ಟೋ ಈಗ ಇನ್ನೂ ಕೆಲವರು ನೋಡಿ 60,000-1,00,000 ಒಂದು ಸೂಟ್ ಎಲ್ಲ ತಗೋತೀರಿ. ನಾನು ಶ್ರೀಮಂತರ ಬಗ್ಗೆ ಹೇಳ್ತಾ ಇಲ್ಲ, ನೀವು ತಗೊಂಡು ಅದನ್ನ ಯಾವತ್ತೂ ಹಾಕೋದಿಲ್ಲ, ಸೂಟ್ ಹಾಕೋಕ್ಕೆಲ್ಲ ಸಾಧ್ಯನೇ ಇಲ್ಲ, ಅದು ಯಾವತ್ತೂ ಅದು ಹಾಕೋದು ಇಲ್ಲ. ಅದು ಸರಳ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಈ ಸೂಟ್ ಕಲ್ಚರ್ ಇದೆಯಲ್ಲ, ಇದು ಬ್ರಿಟಿಷ್ರಿಂದ ಬಂದಿದ್ದು ಅಥವಾ ರಾಜ ಮಹಾರಾಜರ ಕಾಲದಿಂದ ಬಂದಿದ್ದು ಅನ್ಸುತ್ತೆ. ನಾವು ಸಾಮಾನ್ಯ ಜನಕ್ಕೆಲ್ಲ ಸೂಟ್ ಅನ್ನೋದು ಏನು ಇಲ್ಲ, ನಮ್ಗೆ ಒಳ್ಳೆ ಒಂದು ಶರ್ಟ್ ಒಂದು ಪ್ಯಾಂಟು ಅದೆಲ್ಲ ಸರಳವಾಗಿದ್ದಾಗ ನಿಮ್ಗೆ ಅದು ನೋಡಿ 1 ಲಕ್ಷ ಖರ್ಚು ಮಾಡ್ತಾರೆ, ಅದು ಯಾವತ್ತೂ ಹಾಕೋದಿಲ್ಲ. ಅದರಲ್ಲೂ ನಮ್ಮಂತ ಕಡೆ ಈ ಸೆಕೆ ಕಾಲದಲ್ಲಂತೂ ಅದನ್ನ ಹಾಕಕ್ ಆಗೋದು ಇಲ್ಲ, ಯಾವಾಗಪ್ಪ ಅದನ್ನ ರಿಮೂವ್ ಮಾಡ್ತೀವಿ ಅಂತೇಳಿ ಪರಿಸ್ಥಿತಿ ಇರುತ್ತೆ. ಸೊ ಈ ರೀತಿಯ ದುಂದು ವೆಚ್ಚಗಳನ್ನ ಆಮೇಲೆ ಆ ಸೀರೆಗಳಿಗೋಸ್ಕರ ಅದೇನೋ ಆಗಿರ್ಬೇಕು ಅಂತೇಳಿ ಅಲ್ಲೆಲ್ಲೋ ಹೋಗಿ ಸೀರೆಗಳು ತಗೊಂಬಂದು ಆ ಸೀರೆನೂ ಉಡಲ್ಲ, ಈ ಕಾಲದಲ್ಲಿ ಸೀರೆ ಉಡೋ ಸಂಖ್ಯೆ ಕಡಿಮೆ ಇದೆ, ಅದಕ್ಕೆ 1,00,000, 3 ಲಕ್ಷದ ಸೀರೆ, 4 ಲಕ್ಷದ ಸೀರೆ ಅನ್ನೋದೆಲ್ಲ ಇದೆಯಲ್ಲ, ಈ ರೀತಿ ದುಂದು ವೆಚ್ಚ ಮಾಡಬೇಡಿ. ಅದನ್ನ ನಿಮ್ಮ ಜೀವನದ ಕ್ವಾಲಿಟಿಗೆ, ನಿಮ್ಮ ಅಪ್ಪ ಅಮ್ಮನಿಗೆ, ನಿಮ್ಮ ಅಕ್ಕ ತಂಗಿರಿಗೆ, ನಿಮ್ಮ ಮಕ್ಕಳಿಗೆ, ನೋಡಿ ಎಷ್ಟೋ ಜನ ದುಡ್ಡುಗೋಸ್ಕರ 1 ಲಕ್ಷ 2 ಲಕ್ಷ ಜಗಳ ಆಡ್ತಿರ್ತಾರೆ, ಮತ್ತು ಮದುವೆಗೆ 1,00,000 ರೂಪಾಯಿ ಮಾಡ್ತಾರೆ. ಅದೇ ಹಣವನ್ನ ನಿಮ್ ತಂಗಿಗೋ ಅಕ್ಕನಿಗೋ ಕಷ್ಟದಲ್ಲಿರೋರ್ಗೋ ಕೊಟ್ರೆ ಜೀವನ ಪರ್ಯಂತ ಜ್ಞಾಪಿಸ್ಕೋತಾ ಇರ್ತಾರೆ. ಸೊ ಇಷ್ಟೊಂದು ಹಣದ ಮಹತ್ವ ಇದೆ, ಅದರಲ್ಲೂ ಈ ಸಹಾಯ ಮಾಡೋದ್ರ ಮುಖಾಂತರ ನೀವು ಈ ಸಮಾಜದಲ್ಲಿ ಒಂದು ಆದರ್ಶವನ್ನ ಮಾಡ್ಬೋದು. ಅದು ಬಸವ ಶೈಲಿಯಲ್ಲಿ ಆಗ್ಬೇಕಾದ್ರು ಬಸವ ಇದು ಧರ್ಮದ ಪ್ರಕಾರ ಏನೋ ಮದುವೆ ಆಗೋದಿದೆ, ಅಥವಾ ಕುವೆಂಪು ಅವರ ಮಂತ್ರ ಮಾಂಗಲ್ಯ ಇದೆ, ಅದು ಏನೂ ಬೇಡ ಅನ್ನೋದಾದ್ರೆ ನೀವೇ ಸರಳವಾಗಿ ಆಗಬಹುದು, ಯಾವುದೇ ಒತ್ತಡ ಏನೂ ಇಲ್ಲ. ಸೊ ದುಂದು ವೆಚ್ಚಗಳನ್ನ ಕಡಿಮೆ ಮಾಡಿ ಸರಳ ವಿವಾಹ ಪದ್ಧತಿಯನ್ನ ನಾವೆಲ್ಲರೂ ಅನುಸರಿಸಿದ್ರೆ ಈ ದೇಶದ ಮಧ್ಯಮ ವರ್ಗದವರು ಇನ್ನಷ್ಟು ನೆಮ್ಮದಿಯಾಗಿರ್ತಾರೆ. ಹಾಗೆ ಇರಿ, ಈಗ ನಮ್ಗೆಲ್ಲ ವಯಸ್ಸಾಗಿರೋದ್ರಿಂದ ನಮಗೆ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ನಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾರ್ಯಾರು ಆ ಹಂತದಲ್ಲಿ ಇದ್ದೀರಿ, ನಿಮಗೆಲ್ಲ ನಾನು ಒಂದು ಒಂದು ಸಲಹೆಯನ್ನ ಮನವಿ ರೂಪದಲ್ಲಿ ಕೊಡ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತೀವಿ. ಧನ್ಯವಾದಗಳು. ಬಹಳ ಚೆನ್ನಾಗಿದೆ, ಒಳ್ಳೆಯ ಉತ್ತಮವಾದ ವಿಚಾರ ಹೇಳಿದಿರ. ಮಧ್ಯಮ ವರ್ಗದ ಜನಗಳು ಹೌದು, ಈ ಆಡಂಬರಕ್ಕೆ ಅಂದ್ರೆ ಪ್ರತಿಷ್ಠೆಗೆ ಎಲ್ರೂ ಮಾಡಿದರೆ ನಾವು ಖರ್ಚು ಮಾಡ್ಬೇಕು, ಒಂದ್ ಸಾರಿ ಮದುವೆ ಮಾಡೋದು, ಜೀವನದಲ್ಲಿ ಒಬ್ಬ ಮಗ ಒಬ್ಬ ಮಗಳು, ನಾವು ಒಂದೇ ಸಾರಿ ಖರ್ಚು ಮಾಡೋದು, ಒಂದೇ ಸಾರಿ ಮದುವೆ ಮಾಡೋದು, ನಮ್ಗೆ ಪ್ರತಿಷ್ಠೆ ವಿಚಾರ, ಜನ ಎಲ್ಲ ಏನ್ ಅನ್ಕೋತಾರೆ, ಸಮಾಜ ಏನ್ ಅನ್ಕೋತಾರೆ, ಈ ರೀತಿ ಈ ಜನಕ್ಕೆ ಸಮಾಜಕ್ಕೆ ಹೆದರ್ಕೊಂಡು ಪ್ರತಿಷ್ಠೆಗೆ ತಲೆಬಾಗಿ ಸಾಲ ಮಾಡಿಕೊಂಡು
ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಗಳನ್ನ ಮಾರಾಟ ಮಾಡಿಕೊಂಡು ಅಥವಾ ಪಿತ್ರಾರ್ಜಿತ ಆಸ್ತಿಗಳನ್ನ ಮಾರಾಟ ಮಾಡಿಕೊಂಡು ತಮ್ಮನ್ನ ತಾವೇ ಸಂಕಷ್ಟಕ್ಕೆ ಸಿಲುಕಿಸ್ಕೊಂಡು ಪಡಬಾರದ ಯಾತನೆ ಪಟ್ಬಿಡ್ತಾರೆ. ಮನೆ ಕಟ್ಟೋದು ಅಷ್ಟೇ, ಮದುವೆ ಮಾಡೋದು ಅಷ್ಟೇ, ಎರಡು ಅಷ್ಟೇ. ಮನೆ ವಾಸ ಮಾಡಕ್ಕೆ ಒಂದು ಸಿಂಪಲ್ ಆಗಿರೋ ಮನೆ, ಅದು ಮನೆಯ ಉದ್ದೇಶ ಏನು? ಬೆಚ್ಚಗಿರಬೇಕು, ವೆಚ್ಚನ ಮನೆ ಇರಬೇಕು, ಇಚ್ಛೆಯ ರೀತಿ ನಡೆಯುವ ಸತಿ ಇರಬೇಕು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ. ಆದಷ್ಟು ಜೀವನನ ಬಹಳ ಸಿಂಪಲ್ ಆಗಿ ಸರಳವಾಗಿ, ಮನೆ ಕಟ್ಟಿದ್ರು ಸರಳವಾಗಿರ್ಬೇಕು, ಮದುವೆ ಮಾಡಿಕೊಂಡ್ರು ಸರಳವಾಗಿರ್ಬೇಕು, ಕೊನೆಗೆ ಜೀವನ ನಡೆಸಿದ್ರು ಸರಳ ಸಾಧ್ಯತೆಗಳಿದ್ದಾಗ ಮನುಷ್ಯನಿಗೆ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯ ಯಾವಾಗ್ಲೂ ತುಂಬಿಕೊಂಡಿರುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ಜಗಳ ಮಾಡುವಂಥದ್ದು, ಕೋರ್ಟಲ್ಲಿ ಆಸ್ತಿಗಳಿಗೋಸ್ಕರ ತಕರಾರು ಮಾಡುವಂಥದ್ದು, ಈ ವ್ಯಾಜ್ಯಗಳನ್ನೆಲ್ಲ ನಿರ್ಮೂಲನೆ ಮಾಡಬಹುದು ಹಾಗೂ ಶಾಂತಿಯುತ ಸಮಾಜವನ್ನ ಕಟ್ಕೊಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ನಿಮ್ಮ ಇವತ್ತಿನ ವಿಚಾರ ಯುವಕ ಯುವತಿಯರಿಗೆ, ಈಗ ಇವತ್ತು ನಾಳೆ ಮದುವೆ ಆಗ್ತಕ್ಕಂಥ ಯುವಕ ಯುವತಿಯರಿಗೆ, ಮುಂದಿನ ತಿಂಗಳು ಮುಂದಿನ ವರ್ಷ ಮದುವೆ ಆಗ್ತಕ್ಕಂಥ ಯುವತಿ ಯುವತಿಯರಿಗೆ ಮತ್ತು ಮುಂದೆ ಬಹುತೇಕ ವರ್ಷಗಳಲ್ಲಿ ಮದುವೆ ಆಗ್ತಕ್ಕಂಥ ಜನತೆಗೆ ನೀವು ಕೊಟ್ಟಿರುವಂತ ಸಂದೇಶ ಬಹಳ ಉತ್ತಮವಾಗಿದೆ, ಬಹಳ ಚೆನ್ನಾಗಿದೆ. ಮತ್ತೆ ನಾಳೆ ಭೇಟಿಯಾಗೋಣ ಒಂದು ಒಳ್ಳೆಯ ಹೊಸ ವಿಚಾರದೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರ.